ಭಾಳ ಹಿಂದುತ್ವದ ಬಗ್ಗೆ ಮಾತನಾಡುತ್ತಾರೆ ದೇಶದ ಸಂಸ್ಕೃತಿ ಕೆಲವರಂತೂ ನಿಮಗೆ ಇಲ್ಲಿ ಸಟ್ಟೆ ಆಗೋದಿಲ್ಲ ಪಾಕಿಸ್ತಾನದಲ್ಲಿ ಹೋಗಿ ಚುನಾವಣೆ ನಡೆಸಿ ಅನ್ನೋದು ಇದೆಲ್ಲ ನೋಡ್ತಾ ಇದ್ದೀನಿ ಇಲ್ಲಿ ಈ ದೇಶದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಹೋಗಿ ಚುನಾವಣೆ ನಡೆಸಕಾಯ್ತು ಇದು ಇವತ್ತು ಈ ಒಂದು ದೇಶವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಹಿಂದೂ ಸಂಸ್ಕೃತಿ ಅಂತಕಂತದ್ದು ಏನು ಅಂತಕಂತ ರೋಲಿ ತಿಳ್ಕೊಂಡಿದ್ದಾರಾ ಹೆಸರಿಗಷ್ಟೇ ಹಿಂದೂ ಸಂಸ್ಕೃತಿ ಪ್ರವಚನ ಮಾಡ್ತಾರಾ ಸ್ವೇಚ್ಛಾಚಾರವಾಗಿ ಯಾವುದೇ ರೀತಿಯ ಭಯ ಭೀತಿ ಇಲ್ಲದೆ ಜನಗಳ ಬಗ್ಗೆ ಭಯ ಭೀತಿನೇ ಇಟ್ಕೊಳ್ಳದೆ ಪಾಪ ಕಾಂಗ್ರೆಸ್ನರ ಕೈಯಲ್ಲಿ ಕೆರಿತಾ ಇದ್ದರು ಖಜಾನೆನ ಇವರು ಜೆಸಿಬಿ ಇಟಾಚಿಗಳು ಇಟ್ಕೊಂಡು ಕೆರಿತಾ ಅವರೆ ಇವರು ದೇಶಕ್ಕೆ ಬುದ್ಧಿ ಹೇಳ್ತಾರೆ ಬಹುಶಃ ನಿಮ್ಮಗಳಿಗೆ ನಿಮ್ಮ ಜಿಲ್ಲೆ ಒಳಗೆ ಇಟಾಚಿಲಿ ಖಜಾನೆ ದುಡ್ಡನ್ನು ಅಭಿವೃದ್ಧಿ ಹೆಸರಿನಲ್ಲಿ ಗೋರ್ತಾ ಇರತಕ್ಕಂಥದ್ದು ನನಗಿಂತ ಹೆಚ್ಚ ನಿಮಗೆ ಅನುಭವಗಳಾಗಿದೆ ನಾನೇನು ಹೇಳಬೇಕಾಗಿಲ್ಲ ಕೇರ ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀರಿ ಇವತ್ತು ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಜನತೆಯ ತೀರ್ಮಾನ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಹೊರಗಿಡಬೇಕು ಅಂತಕ್ಕಂಥದ್ದು ಸದ್ಯ ನಮ್ಮ ಪಕ್ಷದ ಬಗ್ಗೆ ಕೇವಲ ಇದು 15 20 ಸ್ಥಾನದೊಳಗೆ ಜೆ ಡಿ ಎಸ್ನ ಶಕ್ತಿ ಬಾರಿ ಸ್ಥಗಿತ ಆಗ್ತಿದೆ ಅಂತಕ್ಕಂಥ ಭಾಳ ಲಘುವಾಗಿ ಚರ್ಚೆ ಮಾಡೋರು ಜೆ ಡಿ ಎಸ್ನ ಮುಗಿಸೇ ಬಿಡ್ತೀವಿ ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳು ಆ ದುರಂಕಾರದ ಮಾತುಗಳೇನಿದೆ ಬಹುಶಃ ನನ್ನ ಈ ಒಂದು ಪ್ರವಾಸ ಏನಿದೆ ನನಗೆ ಜನತೆಯ ಒಂದು ನಾಡಿ ಮಿಡಿತ ಕಂಡಿರತಕ್ಕಂಥದ್ದು ಅವರು ನನಗೆ ತೋರಿಸಿರ್ತಕ್ಕಂಥ ಆ ವಿಶ್ವಾಸ ಏನಿದೆ ಕಾಂಗ್ರೆಸ್ಸು ಬಿ ಜೆ ಪಿಗಿಂತ ನಾನು ಒಂದು ಹೆಜ್ಜೆ ಮುಂದಿರ್ತೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ